ಫ್ಯಾಷನ್ ಜಗತ್ತು ಅಂದ್ರೆ ರಂಗು ರಂಗಿನ ತಾರೆಯರ ಲೋಕ. ಇತ್ತೀಚಿನ ದಿನಗಳಲ್ಲಿ ಮಾಡೆಲಿಂಗ್ ಕ್ಷೇತ್ರಕ್ಕೆ ಲಗ್ಗೆ ಇಟ್ಟು ಪ್ರತಿಭೆ ತೋರಿಸಿ ಹೆಸರು ಮಾಡ್ತಾ ಇರೋದು ಹಲವಾರು ಚೆಲುವೆರು. ಇವತ್ತು ನಮ್ಮ ಜೊತೆ ಇರೋ ಈ ಸ್ಪೆಷಲ್ ಗೆಸ್ಟ್ ಅಪ್ರತಿಮ ಚೆಲುವೆ. ಮದ್ವೆ ಆದ್ರೂ ಕೂಡ ಇವರ ಗ್ಲಾಮರ್ ಏನು ಕಡಿಮೆ ಇಲ್ಲ. ರ್ಯಾಂಪ್ ಮೇಲೆ ವಾಕ್ ಮಾಡಿದ್ರೆ ಇವರನ್ನ ನೋಡಿ ಮನಸೋಲದವರೇ ಇಲ್ಲ. ಇವರೇ ನಮ್ಮ ತುಮಕೂರಿನ ಪ್ರತಿಭೆ ಅಮೃತ ಶೆಟ್ಟಿ. ಮಾಡೆಲಿಂಗ್ ಫೀಲ್ಡ್ ಬಂದಿರೋದಕ್ಕೆ ಮುಖ್ಯ ಕಾರಣ ಏನು? ನಾನು ಆಕ್ಚುಲಿ ಫ್ಯಾಷನ್ ಡಿಸೈನರು. ನನ್ನ ಬೋಟಿಕ್ ಬಂದು ಶ್ರೀ ಡಿಸೈನರ್ಸ್ ಅಂತ ತುಮಕೂರಿನಲ್ಲೇ ಇದೆ. ಆಲ್ಮೋಸ್ಟ್ ನಾನು ಇದೇ ಡಿಸೈನಿಂಗ್ ಫೀಲ್ಡಲ್ಲಿ ಇರೋದ್ರಿಂದ ಫ್ಯಾಷನ್ ಬಗ್ಗೆ ಇಂಟ್ರೆಸ್ಟ್ ಜಾಸ್ತಿ. ಇದನ್ನೇ ಗೋಲ್ ಆಗಿಟ್ಕೊಂಡು ನಾನು ಫ್ಯಾಷನ್ ಫೀಲ್ಡ್ಗೆ ಹೋಗಬೇಕು, ಅಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತ ಈ ವೇನ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಎಷ್ಟು ವರ್ಷದಿಂದ ಇದೇ ವೃತ್ತಿಯಲ್ಲಿದ್ದೀರಾ? ನನ್ನ ಬೋಟಿಕ್ ಸ್ಟಾರ್ಟ್ ಆಗಿ 5 ಇಯರ್ಸ್ ಆಯಿತು. ನನಗೆ ಆ್ಯಕ್ಚುಲಿ ಫ್ಯಾಷನ್ ಅನ್ನೋದು ಚಿಕ್ಕೋಳಿಂದನೂ ಇಂಟ್ರೆಸ್ಟು. ಆ್ಯಂಕರಿಂಗ್ ಮಾಡೋದಾಗಲಿ, ಏನಾದ್ರು ಮಾಡೆಲಿಂಗ್ ಮಾಡೋದು, ಡಿಸೈನಿಂಗ್ ಮಾಡೋದು ತುಂಬಾ ಇಂಟ್ರೆಸ್ಟ್ ಇತ್ತು. ಬಟ್ ನನ್ನ ಲೈಫಲ್ಲಿ ನಾನು ಇದೇ ಸೆಲೆಕ್ಟ್ ಮಾಡ್ಕೊತೀನಿ ಅನ್ನೋದು ನನಗೂ ಗೊತ್ತಿರಲಿಲ್ಲ. ಆ ಫೀಲ್ಡ್ಗೆ ಬಂದಮೇಲೆ ಅದರದೇ ವೇನಲ್ಲಿ, ಕರೆಕ್ಟ್ ವೇನಲ್ಲಿ ಹೋಗಬೇಕು ಅನ್ನೋ ಇಂಟೆನ್ಷನ್ ನಂದು. ರೀಸೆಂಟ್ ಆಗಿ ಒಂದು ಸ್ಪರ್ಧೆಯಲ್ಲಿ ಗೆದ್ದಿದ್ದೀರಾ, ಆ ಬಗ್ಗೆ ಏನು ಹೇಳ್ತೀರಾ? ರೀಸೆಂಟ್ ಆಗಿ ಗ್ಲಾಮರ್ ಪ್ರೊಡಕ್ಷನ್ ಆರ್ಗನೈಸ್ ಮಾಡಿದಂಥ ಮಿಸ್ಸಸ್ ಫ್ಯಾಸಿವೋ ಫ್ಯಾಬ್ ಐಕನ್ ಆಫ್ ಕರ್ನಾಟಕ 2021ನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ಅದರಲ್ಲಿ ನನಗೆ ವಿನ್ನಿಂಗ್ ಸಿಕ್ಕಿದೆ. ನನಗೆ ತುಂಬ ಖುಷಿ ಆಗ್ತಿದೆ, ನನಗೆ ವಿನ್ನಿಂಗ್ ಬಂದಿದೆ. ಇದು ನನ್ನ ಫಸ್ಟ್ ಪೇಜೆಂಟ್ ಆ್ಯಕ್ಚುಲಿ. ಇದರಲ್ಲೇ ಫಸ್ಟಲ್ಲೇ ನಾನು ವಿನ್ ಆಗ್ತೀನಿ ಅಂತ ಅಂದ್ಕೊಂಡಿದ್ದು ನನಗೆ ಆ್ಯಕ್ಚುಲಿ ನಂಬಕ್ಕೆ ಆಗ್ತಿಲ್ಲ. ನಾನು ವಿನ್ ಆಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಅಷ್ಟು ಚೆನ್ನಾಗಿ ನಾನು ಪರ್ಫಾರ್ಮೆನ್ಸ್ ಕೊಟ್ಟನ ಅಂತ ನನಗೆ ಈಗಲೂ ಕಾನ್ಫಿಡೆನ್ಸ್ ಇಲ್ಲ. ಮದುವೆಯಾದರೂ ಕೂಡ ಇಷ್ಟು ಸಾಧನೆ ಮಾಡೋದಕ್ಕೆ ಫ್ಯಾಮಿಲಿ ಎಷ್ಟು ಸಪೋರ್ಟ್ ಮಾಡ್ತು? ಹೌದು, ತುಂಬಾ ಕಷ್ಟ ಆಗುತ್ತೆ. ನಾವು ಮ್ಯಾರಿಡ್ ಆದಮೇಲೆ ನಾವು ಅಚೀವ್ ಮಾಡೋದಂತೂ ತುಂಬ ಕಷ್ಟ. ಫ್ಯಾಮಿಲಿನೂ ನೋಡಬೇಕು, ಮಕ್ಕಳಿದ್ದಾರೆ, ನನಗಿಬ್ರು ಮಕ್ಕಳಿದ್ದಾರೆ, ಮನೆಯಲ್ಲೂ ಮ್ಯಾನೇಜ್ ಮಾಡಬೇಕು, ನಾನು ಶಾಪಲ್ಲೂ ಮೇಂಟೈನ್ ಮಾಡಬೇಕು, ತುಂಬಾ ಕಷ್ಟ ಆಗುತ್ತೆ. ಬಟ್ ನಮ್ಮನೆಯವ್ರು ತುಂಬ ಸಪೋರ್ಟ್ ಮಾಡಿದ್ರು. ನನ್ನ ಮಗಳಾಗ್ಬೋದು, ನಮ್ಮನೆಯವರಾಗಲಿ ತುಂಬ ಪಾಪ ಅಂಡರ್ಸ್ಟ್ಯಾಂಡಿಂಗಲ್ಲಿ ನನಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರ ಸಪೋರ್ಟಿಂದನೇ ನಾನು ಈ ಪ್ಲೇಸಿಗೆ ಬರೋಕ್ಕೆ ಕಾರಣ ಆಯಿತು. ಮದುವೆ ಆದಮೇಲೂ ಈ ರೀತಿ ಸೌಂದರ್ಯ ಕಾಪಾಡ್ಕೊಳ್ಳೋದು ಹೇಗೆ? ಆ್ಯಕ್ಚುಲಿ ಇದು ಗಾಡ್ ಗಿಫ್ಟ್ ಅನ್ಕೊತೀನಿ ನಾನು. ನಾನೇನು ಫಿಟ್ನೆಸ್ ಎಲ್ಲ ಮೇಂಟೈನ್ ಮಾಡಲ್ಲ. ಸೊ ಲಿಟಲ್ ಬಿಟ್ ಏನಿದೆ ಫಿಟ್ ಆಗಿರೋ, ಕಾಮನ್ಲಿ ಹೆಲ್ತ್ ವೈಸ್ ಹೆಂಗಿರ್ಬೇಕು ಆ ಥರ ಮೇಂಟೈನ್ ಮಾಡ್ಕೊಂಬಂದಿದ್ದೀನಿ ಅಷ್ಟೇ. ಫಿಟ್ನೆಸ್ ನಾನು ಆಬ್ವಿಯಸ್ಲಿ ಏನು ಮೇಂಟೈನ್ ಮಾಡಿಲ್ಲ. ಫಿಟ್ನೆಸ್ ಬ್ಯಾಲೆನ್ಸ್ ಮಾಡೋದು ಹೇಗೆ? ಫಿಟ್ನೆಸ್ ಇಂಪಾರ್ಟೆಂಟ್ ಇದೆ, ಬಟ್ ನಮ್ಮ ಮ್ಯಾರಿಡ್ ಏನು ಪೇಜೆಂಟ್ಸ್ ಏನಿರುತ್ತೆ, ಮೀನ್ಸ್ ಮಿಸ್ಸಸ್ ಕ್ಯಾಟಗರಿಯಲ್ಲಿ, ಅವ್ರಿಗೆ ಫಿಟ್ನೆಸ್ದೆಲ್ಲ ಏನೂ ಇರೋದಿಲ್ಲ. ಸೊ ಪ್ಲಸ್ ಸೈಜಲ್ಲೂ ಇರ್ತಾರೆ. ಸೊ ಒಟ್ಟಿನಲ್ಲಿ ಅವರು ಲುಕ್ಕಿಂಗ್ ವೈಸು, ಆ್ಯಟಿಟ್ಯೂಡ್ ಆಗಲಿ, ವಾಕ್ ಆಗಲಿ, ಎಲ್ಲ ಪರ್ಫೆಕ್ಷನ್ ಇರಬೇಕು ಅಷ್ಟೇ. ಸೊ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಮಾಡ್ಬೋದು, ಇದರಲ್ಲಿ ಫಿಟ್ನೆಸ್ ಏನು ಮ್ಯಾಟರ್ ಆಗಲ್ಲ. ಮದುವೆ ಆದಮೇಲೆ ಹೆಣ್ಮಕ್ಳು ಅವರ ಕನಸನ್ನ ನನಸು ಮಾಡ್ಕೊಳ್ಳೋದು ಹೇಗೆ? ಖಂಡಿತ, ಇದು ಮ್ಯಾರಿಡ್ ಆದಮೇಲೆ ನಮ್ಮ ಆಸೆಗಳನ್ನೆಲ್ಲ ನಾವು ಪಕ್ಕಕ್ಕೆ ಇಡಬೇಕಾಗುತ್ತೆ. ಯಾಕೆಂದರೆ ಫುಲ್ ನಾವು ಡೆಡಿಕೇಟ್ ಆಗಿಬಿಟ್ಟಿರ್ತೀವಿ. ಫ್ಯಾಮಿಲಿ ಮೇಂಟೈನ್ ಮಾಡಬೇಕು, ಮಕ್ಕಳು ನೋಡಬೇಕು, ಮಕ್ಕಳು ಆಗ್ತಿದ್ದಂಗೆ ಅವ್ರ ಮಕ್ಕಳು ಕಡೆನೇ ಗಮನ ಜಾಸ್ತಿ ಇರುತ್ತೆ. ಅಚೀವ್ ಮಾಡೋದು ತುಂಬ ಕಷ್ಟ. ಬಟ್ ಏನು ಹಸ್ಬೆಂಡ್ ಇರ್ತಾರೆ, ಮನೇಲಿ ಯಾರು ಇರ್ತಾರೋ ಅವರು ಸಪೋರ್ಟ್ ಮಾಡಿದ್ರೆ ಸಾಧ್ಯ ನಾವು ಈ ಥರ ಫೀಲ್ಡ್ ಬರೋದಕ್ಕೆ. ಆ ಸಪೋರ್ಟಿಂಗಲ್ಲಿ ನಾನು ತುಂಬ ಖುಷಿಯಾಗುತ್ತೆ, ನಮ್ಮ ಮನೇಲಿ ನನಗೆ ಸಪೋರ್ಟ್ ಮಾಡಿದ್ದು. ಆಬ್ವಿಯಸ್ಲಿ ಎಲ್ಲರೂ ಏನು ಮ್ಯಾರಿಡ್ ಆದಮೇಲೆ ಏನು ಮಾಡೋಕ್ಕಾಗಲ್ಲ ಅಂತಲ್ಲ, ಖಂಡಿತ ಅಚೀವ್ ಮಾಡ್ಬೋದು. ನೀವು ಫೀಲ್ಡ್ಗೆ ಬಂದರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ. ಮದುವೆ ಆಗಿರೋ ಮಹಿಳೆಯರು ರ್ಯಾಂಪ್ ವಾಕ್ ಮಾಡೋಕ್ಕೆ ಮುಖ್ಯವಾಗಿ ಏನು ಬೇಕು? ರ್ಯಾಂಪ್ ಮಾಡೋದಕ್ಕೆ ಕಾಮನ್ಲಿ ಅವರೆಲ್ಲ ಹೆಂಗೆ ವಾಕ್ ಮಾಡ್ತಾರೋ, ವಾಕ್ ಆಗಲಿ, ಆ್ಯಟಿಟ್ಯೂಡ್ ಆಗಲಿ, ಕಾನ್ಫಿಡೆಂಟ್ ಆಗಲಿ, ಅದು ಕಾಮನ್ಲಿ ಎಲ್ಲರಿಗೂ ಬೇಕಾಗುತ್ತೆ. ಇದೇನು ಟೀನ್ ಆಗಲಿ, ಮಿಸ್ಸಸ್ ಆ ಥರ ಸಪ್ರೇಟ್ ಏನಿಲ್ಲ, ಎಲ್ಲರಿಗೂ ಸೇಮ್ ಕಂಡೀಷನ್ಸೇ ಇರುತ್ತೆ. ನೀವು ಮೊದಲ ಸಲ ರ್ಯಾಂಪ್ ವಾಕ್ ಮಾಡಿದ ಅನುಭವ ನೆನಪಿದೆಯಾ? ಯಾ ಖಂಡಿತ, ಫಸ್ಟ್ ಟೈಮ್ ನಾನು ಪೇಜೆಂಟ್ಗೆ ಹೋದಾಗ ತುಂಬಾ ಭಯ ಆಗ್ತಿತ್ತು. ಯಾಕೆಂದರೆ ನಾವು ತುಂಬ ಲಾಂಗ್ ಟೈಮ್ ಆದಮೇಲೆ ಈ ಥರ ಫೀಲ್ಡ್ಗೆಲ್ಲ ನಾವು ಕಾಲಿಡ್ತಾ ಇರ್ತೀವಿ. ಒಂದು ಕಡೆ ಭಯ ಇರುತ್ತೆ, ನಾನು ಹಾಕ್ತಿರೋ ಡ್ರೆಸ್ ಸರಿ ಇದೆಯಾ, ನಮ್ಮನೇಲಿ ಅಕ್ಸೆಪ್ಟ್ ಮಾಡ್ತಾರಾ, ನಮ್ಮ ಅತ್ತೆ ಮಾವ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ, ನೋಡೋರು ಹೆಂಗೆ ನೋಡ್ತಾರೆ ನಮ್ಮನ್ನು ಅನ್ನೋದು ತುಂಬಾ ಭಯ ಇರುತ್ತೆ. ಪ್ಲಸ್ ಅಲ್ಲಿರೋ ಕಂಟೆಸ್ಟೆಂಟ್ ನೋಡಿದ್ರೆ ಖಂಡಿತ ಭಯ ಆಗುತ್ತೆ. ಯಾಕೆಂದರೆ ಫ್ಯಾಷನ್ ಫೀಲ್ಡಲ್ಲಿ ಆಲ್ಮೋಸ್ಟ್ ಎಲ್ಲ ಫಿಟ್ ಇರೋರು ತುಂಬ ಚೆನ್ನಾಗಿರೋರೇ ಬರ್ತಾರೆ. ಅವಾಗ ಅವ್ರನ್ನ ಕಂಪೇರ್ ಮಾಡಿದ್ರೆ ನಮಗೆ ಖಂಡಿತ ಭಯ ಆಗುತ್ತೆ. ಬಟ್ ಅದನ್ನೆಲ್ಲ ಮೀರಿ ನಾವು ಇಲ್ಲ, ಈ ಫೀಲ್ಡಲ್ಲಿ ನಾನು ಅವ್ರಿಗಿಂತನೂ ನಾನೇ ತುಂಬ ಚೆನ್ನಾಗಿದ್ದೀನಿ ಅಂದ್ಕೊಂಡು ನೀವು ಕಾನ್ಫಿಡೆನ್ಸಲ್ಲಿ ನಡೆದಾಗ ಮಾತ್ರ ನಿಮ್ಗೆ ಅಚೀವ್ಮೆಂಟ್ ಸಿಗೋದು. ನಿಮ್ಮ ಹಸ್ಬೆಂಡ್ ನಿಮಗೆ ಹೇಗೆ ಸಪೋರ್ಟಿವ್ ಆಗಿದ್ದಾರೆ? ಯಾ ಈ ವಿಷಯದಲ್ಲಂತೂ ನಾನು ತುಂಬಾ ಖುಷಿ ಪಡ್ತೀನಿ. ಯಾಕೆಂದರೆ ನಮ್ಮಿಬ್ರದ್ದು ಬಂದು ಲವ್ ಮ್ಯಾರೇಜು,
ಸ್ಟಾರ್ಟಿಂಗ್ ಇಂದನು ನಾವಿಬ್ರು ಇಂಡಿಪೆಂಡೆಂಟ್ ಆಗಿ ಅಚೀವ್ ಮಾಡಿರೋದು. ಇಲ್ಲಿವರೆಗೂ ನನಗೆ ಸಪೋರ್ಟಿಂಗ್ ಬಂದು ನನ್ನ ಹಸ್ಬೆಂಡ್ ಏನೇ ನಾನೇನೇ ಅಚೀವ್ ಮಾಡಿದ್ರು ಅವ್ರ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ತಲ್ಲ ನಾನೇನು ಮಾಡಕ್ ಸಾಧ್ಯನೇ ಇಲ್ಲ. ನಾವು ಇದುವರೆಗೂ ಇವನ್ ಏನ್ ಹೇಳಬೇಕು ಅಂದ್ರೆ ನಮ್ಮ ಮನೆಯಲ್ಲಿ ಎಲ್ಲರೂ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ತುಂಬಾನೇ ಚೆನ್ನಾಗಿತ್ತು. ಬಟ್ ಆದ್ರೂ ನಾವು ಲವ್ ಮ್ಯಾರೇಜ್ ಮಾಡ್ಕೊಂಡು ಸೆಪರೇಟ್ ಬಂದಾಗ ಯಾರ್ ಸಪೋರ್ಟ್ ಇರಲಿಲ್ಲ. ಇವನ್ ಫ್ರೆಂಡ್ಸ್ ಆಗ್ಲಿ ಯಾರು ಸಪೋರ್ಟ್ ಮಾಡಲಿಲ್ಲ. ನಾವಿಬ್ರು ಕಷ್ಟಪಟ್ಟು ದುಡಿದ್ವಿ, ಅದರಲ್ಲೇ ಏನಿದೆ ನಾವು ಅಚೀವ್ ಮಾಡಿದ್ವಿ. ಈಗ ಒಂದು ಲೆವೆಲ್ ಅಲ್ಲಿ ಇರೋದಕ್ಕೆ ಕಾರಣ ಫುಲ್ ನಮಗೆ ಖುಷಿ ಆಗುತ್ತೆ. ನಾನು ಏನೇ ಮಾಡಿದ್ರು ನನ್ನ ಇದರಲ್ಲೇ ಮಾಡಿದಿನಿ ಅನ್ನೋ ತುಂಬಾ ಖುಷಿ ನನಗೆ. ಮದುವೆ ಆದ್ಮೇಲೆ ನೀವು ಮಾಡೆಲಿಂಗ್ ಫೀಲ್ಡ್ ಗೆ ಬಂದ್ರಿ, ಆಗ ನಿಮ್ಮ ಸ್ನೇಹಿತರ ಅಭಿಪ್ರಾಯ ಹೇಗಿತ್ತು? ಈ ತರ ನೆಗೆಟಿವ್ ಆಗಿ ಏನು ಥಾಟ್ಸ್ ಬಂದಿಲ್ಲ. ಬಟ್ ಆಲ್ಮೋಸ್ಟ್ ಗಾಸಿಪ್ಸ್ ಇದ್ದೇ ಇರುತ್ತೆ, ಇವಾಗ ಏನಕ್ಕೆ ಬೇಕಾಗಿತ್ತು ಇವಳಿಗೆ ಈ ತರ ಹೋಗ್ತಾ ಇದ್ದಾಳೆ ಅಂತ. ಸೊ ಆಬ್ವಿಯಸ್ಲಿ ಇದು ಎಲ್ಲ ಕಡೆನೂ ನಡೆಯೋ ಅಂತದೇ. ಎಲ್ಲರೂ ಯಾರಾದ್ರೂ ಹತ್ತುತ್ತಿದ್ದಾರೆ ಅಂದ್ರೆ ಇಳಿಸೋದಕ್ಕೆ ಆಲ್ರೆಡಿ ಅಕ್ಕಪಕ್ಕನೆ ರೆಡಿ ಇರ್ತಾರೆ. ಬಟ್ ಅದನ್ನೆಲ್ಲ ನಾನು ತಲೆ ಕೆಡಿಸ್ಕೊಂಡಿಲ್ಲ. ನನ್ನ ಅಚೀವ್ಮೆಂಟ್ಸ್ ಅನ್ನ ನಾನು ತಲೆಯಲ್ಲಿ ಇಟ್ಕೊಂಡು ಆ ಗೋಲ್ ರೀಚ್ ಆಗಬೇಕು ಅಂತ ಅನ್ಕೊಂಡೆ. ಅದೇ ತರ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೀನಿ. ಇನ್ನೂ ತುಂಬಾ ಕನಸುಗಳಿದೆ ನನಗೆ ರೀಚ್ ಆಗೋಕೆ. ಅದರಲ್ಲೇ ನಾನು ಅಚೀವ್ಮೆಂಟ್ ಅಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ. ಮಾಡೆಲಿಂಗ್ ಇಂಡಸ್ಟ್ರಿಯಲ್ಲಿ ಫ್ಯೂಚರ್ ಅಂತ ಇದೆಯಾ? ಅದರಲ್ಲಿ ಮಾಡೆಲಿಂಗ್ ಫೀಲ್ಡಲ್ಲಿ ನೀವು ಅಚೀವ್ ಮಾಡೋದಕ್ಕೆ ಎಲ್ಲರಿಗೂ ವೆರೈಟೀಸ್ ಆಫ್ ಅಚೀವ್ಮೆಂಟ್ ಸಿಗುತ್ತೆ. ಅದರಲ್ಲಿ ದಾರಿಗಳನ್ನ ನೀವಾಗೇ ರೂಪಿಸ್ಕೊಬೋದು. ಈಗ ನಾನು ಡಿಸೈನರ್ ಆಗಿರೋದ್ರಿಂದ ನನ್ನ ಡಿಸೈನಿಂಗ್ ಫೀಲ್ಡ್ಗೆ ಏನೇನು ಬೇಕೋ ಆ ಥರ ನಾನು ಮಾಡೆಲಿಂಗಲ್ಲಿ ಹೋಗ್ತಾ ಇದ್ದೀನಿ. ಕೆಲವರು ಇದರಿಂದ ಮಾಡೆಲಿಂಗಿಂದ ಫಿಲಮ್ ಇಂಡಸ್ಟ್ರಿಗೂ ಹೋಗ್ತಾರೆ, ಇಲ್ಲ ಕೆಲವರು ಪೇಜೆಂಟ್ಸೂ ಮಾಡ್ತಾರೆ. ಇದು ಅವ್ರವ್ರದ್ದೇ ಆದಂಥ ವೇ. ನನ್ನ ವೇ ಬಂದು ನನ್ನ ಇದೇನಿದೆ ಫ್ಯಾಷನ್ ಫೀಲ್ಡ್ ಅದರಲ್ಲೇ ಒಳ್ಳೆ ಥಾಟ್ಸ್ ಇಟ್ಕೊಂಡು ಹೋಗಬೇಕು ಅನ್ನೋದೇ ನನ್ನ ಇಂಟೆನ್ಷನ್. ನೀವು ಮಾಡೆಲಿಂಗ್ ಫೀಲ್ಡ್ನಲ್ಲೇ ಮುಂದುವರಿತೀರಾ ಅಥವಾ ಡಿಸೈನಿಂಗ್ ಫೀಲ್ಡ್ನಲ್ಲಿ ಇರ್ತೀರಾ? ಖಂಡಿತ ನಾನು ಡಿಸೈನಿಂಗ್ ಫೀಲ್ಡಲ್ಲೇ ಇರ್ತೀನಿ. ಮಾಡೆಲಿಂಗ್ ಫೀಲ್ಡ್ ಅಂತಂದ್ರೆ ಅದರಲ್ಲೂ ಇರ್ತೀನಿ, ಇದರಲ್ಲೂ ಇರ್ತೀನಿ. ನಾನು ರೀಸೆಂಟ್ ಆಗಿ ಒಂದು ಪೇಜೆಂಟ್ ಮಾಡಬೇಕು ಅಂತ ಪ್ಲಾನಿಂಗ್ ಅಲ್ಲಿ ಇದೆ. ಸೊ ಈಗ ಅದೆಲ್ಲ ಪ್ರೊಸೆಸಿಂಗ್ ಅಲ್ಲಿ ಇದೆ. ಖಂಡಿತ ಪೇಜೆಂಟ್ ಸ್ಟಾರ್ಟ್ ಆಗ್ತಿದಂಗೆ ನಾನು ನಿಮ್ಗೆಲ್ಲರಿಗೂ ಇನ್ಫಾರ್ಮ್ ಮಾಡ್ತೇನೆ. ಮುಂದೆ ಸಿನಿಮಾದಲ್ಲಿ ಏನಾದರೂ ಅವಕಾಶಗಳು ಸಿಕ್ಕರೆ ಬರೋ ಪ್ಲಾನ್ ಏನಾದರೂ ಇದೆಯಾ? ಯಾ, ಆಫರ್ಸ್ ಬರ್ತಾ ಇದೆ. ಸೊ ಆಲ್ಮೋಸ್ಟ್ ಡಿಸೈನಿಂಗ್ ಫೀಲ್ಡ್ ಅಲ್ಲೇ ಆಫರ್ಸ್ ಬರ್ತಾ ಇದೆ. ಸೊ ಅದನ್ನ ನೋಡೋಣ. ನಾನು ಇನ್ನೂ ಏನ್ ಮಾಡ್ಬೇಕು ಅಂತ ಐಡಿಯಾ ಮಾಡಿಲ್ಲ. ಈ ಆಫರ್ಸ್ ಅಂತೂ ಇದೆ ಖಂಡಿತ. ಮದುವೆ ಆದ್ರೂ ಕೂಡ ಮಾಡೆಲಿಂಗ್ ಮಾಡೋಕೆ ಆಸಕ್ತಿ ಇರುತ್ತೆ, ಆದ್ರೆ ಕೆಲವು ಹೆಣ್ಮಕ್ಳಿಗೆ ಭಯ ಇರುತ್ತೆ, ಈ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತ ಭಯ ಪಡುವಂತದ್ ಏನೂ ಇಲ್ಲ ಈ ಫೀಲ್ಡ್ ಅಲ್ಲಿ. ಎಲ್ಲಾ ಫೀಲ್ಡ್ ಅಲ್ಲೂ ನೆಗೆಟಿವ್ ಥಿಂಗ್ಸ್ ಇದ್ದೇ ಇರುತ್ತೆ, ಆದ್ರೆ ನಾವು ಹೋಗೋ ದಾರಿನಲ್ಲಿರುತ್ತೆ. ನಾನ್ ಸೆಲೆಕ್ಟ್ ಮಾಡ್ಕೊಳ್ಳೋ ರೂಟ್ ಹೇಗಿದೆ ಅದು ಕರೆಕ್ಟ್ ಆಗಿರ್ಬೇಕು ಅಷ್ಟೇ. ನೆಗೆಟಿವ್ ಎಲ್ಲಾದ್ರಲ್ಲೂ ಇದ್ದೇ ಇರುತ್ತೆ. ನಾವು ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಹೋದ್ರೆ ತುಂಬಾ ಚೆನ್ನಾಗಿದೆ ಫೀಲ್ಡ್. ಸೊ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ನೀವು. ಮಾಡೆಲಿಂಗ್ ಫೀಲ್ಡ್ ನಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕಂದ್ರೆ ಎಷ್ಟು ಸಮಯ ಬೇಕು? ಈ ಅಚೀವ್ಮೆಂಟ್ ಅನ್ನೋದು ತುಂಬಾ ಲಾಂಗ್ ಟೈಮ್ ಅಂತ ಏನು ಬೇಕಾಗಿಲ್ಲ ನನ್ನ ಪ್ರಕಾರ. ಈಗ ನೋಡಿ, ನನ್ನ ಫಸ್ಟ್ ಪೇಜೆಂಟ್ ಅಲ್ಲೇ ನಂಗೆ ಸಕ್ಸಸ್ ಬಂತು. ಇನ್ನೂ ನಾನು ಇದರಲ್ಲೇ ಅಚೀವ್ ಮಾಡ್ತಾ ಹೋದ್ರೆ ಇನ್ನೂ ಸಕ್ಸಸ್ ಸಿಗುತ್ತೆ ಅನ್ಕೊಂತೀನಿ. ಬಟ್ ನಿಮ್ಮ ಪ್ರಯತ್ನದ ಮೇಲೆ ಇರುತ್ತೆ ನೀವು ಎಷ್ಟು ಬೇಗ ಅಚೀವ್ ಮಾಡ್ತೀರಾ ಅನ್ನೋದು. ಇದುವರೆಗೂ ಎಷ್ಟು ಇವೆಂಟ್ ಗಳನ್ನ ಅಟೆಂಡ್ ಮಾಡಿದ್ದೀರಾ? ಇದು ನನ್ನ ಫಸ್ಟ್ ಪೇಜೆಂಟ್. ಆಕ್ಚುಲಿ ನಾನು ಇವೆಂಟ್ಸ್ ಅಂದ್ರೆ ಕಾಮನ್ಲಿ ನಾನು ನೋಡಿದ್ದೀನಿ, ನನ್ನ ಮಕ್ಕಳನ್ನ ಪಾರ್ಟಿಸಿಪೇಟ್ ಮಾಡಿಸ್ತಿದ್ದೆ. ಅದನ್ನ ನೋಡಿ ಖುಷಿ ಆಗ್ತಿತ್ತು. ಅವಾಗ ಎಲ್ಲರೂ ಹೇಳ್ತಾ ಇದ್ರು, ನೀವು ತುಂಬಾ ಚೆನ್ನಾಗಿದ್ದೀರಾ, ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ. ಎಲ್ಲೋ ಇದೇ ತರ ಹಿಂಗೆ ಇನ್ಸ್ಪಿರೇಷನ್ಸ್ ಬಂದು ಬಂದು ನಾನು ಈ ಪೇಜೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ರ್ಯಾಂಪ್ ಮಾಡ್ಬೇಕಾದ್ರೆ ತುಂಬಾನೇ ಭಯ ಆಗ್ತಿತ್ತು ಆಕ್ಚುಲಿ. ಬಟ್ ಆನ್ ಸ್ಟೇಜ್, ಆ ಸ್ಟೇಜ್ ಹತ್ತಿದ್ದಂಗೆ ಆಟೋಮೆಟಿಕಲಿ ಧೈರ್ಯ ಬರುತ್ತೆ, ಇಲ್ಲ ಯಾರು ಇಲ್ಲ, ಈಗ ನಾನು ಪರ್ಫೆಕ್ಟ್ ಆಗಿ ವಾಕ್ ಮಾಡ್ಬೇಕು ಅಂತ. ಸೊ ಅದೇ ತರ ಅಕ್ಕಪಕ್ಕ ಯಾರು ಇದಾರೆ ಯಾರು ಇಲ್ಲ ಅಂತ ಏನು ಯೋಚನೆ ಮಾಡ್ಲಿಲ್ಲ. ಓನ್ಲಿ ನನ್ನ ಗೋಲ್ ಮೇಲೆ ನನ್ನ ಕಾನ್ಸಂಟ್ರೇಷನ್ ಇತ್ತು. ಸೊ ನಾನು ವಾಕ್ ಮಾಡಿದೆ. ಅದರಿಂದ ವಾಕ್ ಕಂಪ್ಲೀಟ್ ಆದ್ಮೇಲೆ ಅಂತೂ ತುಂಬಾನೇ ಖುಷಿ ಆಯ್ತು ನನಗೆ. ಸೊ ನಾನು ಏನೋ ಒಂದು ಸಾಧನೆ ಮಾಡಿದೆ ಅಂತ ತುಂಬಾನೇ ಖುಷಿ ಆಯ್ತು. ಈಗಲೂ ಆಗ್ತಾನೆ ಇದೆ ಆಕ್ಚುಲಿ. ನೀವು ಯಾರಿಂದ ಇನ್ಸ್ಪೈರ್ ಆಗಿದ್ದು? ಇನ್ಸ್ಪಿರೇಷನ್ ಬಂದು ನನ್ನ ಚಿಕ್ಕೋಳಿಂದನೂ ಐಶ್ವರ್ಯ ರೈ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ಸೊ ಅವ್ನ ಮೂವೀಸ್ ಅಂತೂ ತುಂಬಾನೇ ಜಾಸ್ತಿ ನೋಡ್ತೀನಿ. ಬಟ್ ಅವರಷ್ಟು ಲೆವೆಲ್ಗೆ ನಾವು ರೀಚ್ ಆಗ್ತಿರೋ ಇಲ್ವೋ ಸ್ವಲ್ಪನಾದ್ರೂ ಅವರಷ್ಟು ಪ್ರಯತ್ನ ಪಡಬೇಕು ಅಂತ ನನ್ನ ಥಾಟ್ಸ್ ಅಲ್ಲಿತ್ತು. ಸೊ ಅವರೇ ನನ್ನ ಗೋಲ್ ಆಕ್ಚುಲಿ. ನಿಮ್ಮ ಮುಂದಿನ ಗುರಿಗಳು ಏನಿದೆ? ಸೊ ಈಗ ನಾನು ಫ್ಯಾಷನ್ ಫೀಲ್ಡ್ ಅಲ್ಲೇ ಇರೋದ್ರಿಂದ ಫ್ಯಾಷನ್ ಏನಿದೆ, ಟೆಕ್ನಾಲಜೀಸ್ ಆಗಲಿ, ನ್ಯೂ ಇನ್ವೆನ್ಷನ್ಸ್ ಆಗಲಿ, ಫ್ಯಾಷನ್ ಇಂಡಸ್ಟ್ರಿನಲ್ಲೇ ತರಬೇಕು ಅನ್ನೋ ಥಾಟ್ಸ್ ಇದೆ. ಸೊ ಇದ್ರ ಜೊತೆಗೆ ನಾನು ಈವೆಂಟ್ಸ್ ಸಹ ಮಾಡಬೇಕು ಅಂತ. ಈಗ ತುಮಕೂರಲ್ಲಿ ಫ್ಯಾಷನ್ ಶೋ ಈವೆಂಟ್ಸ್ ಯಾವುದು ನಡೀತಾ ಇದೆ, ಪೇಜೆಂಟ್ಸ್ಗಳು ನಡೀತಾ ಇದೆ. ಈ ಈವೆಂಟ್ಸಲ್ಲಿ ಡಿಸೈನರ್ಸ್ಗಾಗಲಿ ಪ್ರತಿಯೊಂದು ಫೀಲ್ಡಲ್ಲೂ ಬೇಕಾಗ್ತಾರೆ, ನಮಗೊಂದು ಸ್ಟೇಜ್ ಬೇಕಾಗುತ್ತೆ. ಆ ಥರ ಈವೆಂಟ್ಸ್ಗಳನ್ನ ನಾನು ಕಂಡಕ್ಟ್ ಮಾಡಬೇಕು ಅಂತ ನನ್ನ ಪ್ಲಾನಿಂಗ್ಸ್ ಇದೆ. ಡಿಸೈನಿಂಗ್ ಫೀಲ್ಡ್ ನಲ್ಲೂ ಸಾಧನೆ ಮಾಡಬಹುದಾ?
ಖಂಡಿತ ಈಗಂತೂ ಡಿಸೈನಿಂಗ್ ಫೀಲ್ಡ್ ಅಲ್ಲಿ ತುಂಬಾ ಚೆನ್ನಾಗಿದೆ, ಯಾರು ಬೇಕಾದರೂ ಅಚೀವ್ ಮಾಡಬಹುದು. ಬಟ್ ನಿಮ್ಮದೇ ಆದಂತ ವೇ ಇರಬೇಕು, ನಿಮ್ಮದೇ ಆದಂತ ಯೂನಿಕ್ ಡಿಸೈನ್ಸ್ ಇರಬೇಕು. ಯಾರೋ ಮಾಡಿದ್ರು, ಯಾರೋ ಮಾಡ್ತಿದ್ದಾರೆ, ಅದನ್ನೆಲ್ಲ ನೋಡ್ಕೊಂಡು ಕಾಪಿ ಮಾಡೋದ್ರಿಂದ ಖಂಡಿತ ಏನು ಸಾಧನೆ ಮಾಡಕ್ಕಾಗಲ್ಲ. ನಿಮ್ಮದೇ ಯೂನಿಕ್ ಕ್ರಿಯೇಷನ್ಸ್ ಇದ್ದರೆ ಖಂಡಿತ ಇದರಲ್ಲಿ ಏನಾದರೂ ಸಾಧನೆ ಮಾಡಬಹುದು. ಕೊನೆಯದಾಗಿ ಏನು ಹೇಳ್ತೀರಾ? ಕೊನೆಯದಾಗಿ ಹೇಳೋದೇನು ಅಂತಂದ್ರೆ, ನನ್ನ ಇಷ್ಟೆಲ್ಲ ಅಚೀವ್ಮೆಂಟ್ಸ್ ಗೆ ನನಗೆ ಸಪೋರ್ಟಿವ್ ಆಗಿದ್ದಂತ ನನ್ನ ಹಸ್ಬೆಂಡ್ ಆಗಲಿ, ನನ್ನ ಮಕ್ಕಳಾಗಲಿ, ನನ್ನ ಅಕ್ಕ ಅಕ್ಕದಿರ ಆಗಲಿ, ಅಕ್ಕ ಭಾವ ಎಲ್ಲರೂ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈವನ್ ನನ್ನ ಸ್ಟಾಫ್ ಆಗಿರಬಹುದು, ಅವರು ಸಹನು ನಾನು ಇಲ್ಲ ಅಂದ್ರೆ ನೀಟ್ ಆಗಿ ಮ್ಯಾನೇಜ್ ಮಾಡಿದ್ದಾರೆ ಶಾಪ್ನ. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅಂತಂದ್ರೆ ಅಮೋಗ ಚಾನೆಲ್ಗೆ, ನಮ್ಮಂಥವ್ರಿಗೆ ಈ ತರ ವೇದಿಕೆ ಕೊಟ್ಟು ನಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳೋಕ್ಕೆ ನಮಗೆ ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಂತ ಅಮೋಗ ಚಾನೆಲ್ಗೆ ನಾನು ತುಂಬ ಹೃದಯದ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.